ಮುನಿರತ್ನ ಅವರನ್ನ ರಾಜಕೀಯವಾಗಿ ಮುಗಿಸೋದಕ್ಕೆ ಅಥವಾ ಅವರು ಆಚೆ ಬಾರದಂತೆ ಏನು ಬಂಧನಕ್ಕೊಳಗಾಗಿದ್ದಾರೆ, ಅವರು ಹೊರಗಡೆ ಬರಲೇಬಾರದು ಅನ್ನೋ ದುರುದ್ದೇಶದಿಂದ ಈ ರೀತಿ ದಿನಕ್ಕೊಂದು FIR ದಾಖಲಿಸಲಾಗ್ತಾ ಇದೆ. ಮುನಿರತ್ನ ಅವರು ಕಾಂಗ್ರೆಸ್ನಲ್ಲಿ ಇರಬೇಕಾದ್ರೆ ತುಂಬಾ ಒಳ್ಳೆಯವ್ರನ್ನಾಗಿದ್ರು, ಆದರೆ ಈಗ BJP ಸೇರ್ಕೊಂಡ ತಕ್ಷಣ ಅವರು ಇಂತಹ ನೀಚ ಮನುಷ್ಯ ಅಂತ ಬಿಂಬಿಸೋದಕ್ಕೆ ಪ್ರಯತ್ನ ಪಡಲಾಗ್ತಾ ಇದೆ ಅಂತ BJP ಹಿರಿಯ ನಾಯಕರಾಗಿರುವ CT ರವಿ ಅವರು ಆರೋಪಿಸಿದ್ದಾರೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರೆ ಮುನಿರತ್ನ ಅವರನ್ನ ನೋಡೋಣ. ಏನಾದರೂ ಮಾಡಿ ಮುನಿರತ್ನ ಅವ್ರನ್ನ ಜೈಲಲ್ಲೇ ಇಡಬೇಕು ಅಂಥೇಳಿ ಯೋಚನೆ ಮಾಡ್ದಂಗಿದೆ. ಅದಕ್ಕಾಗಿ ದಿನಕ್ಕೊಂದು ಸೃಷ್ಟಿ ಮಾಡ್ತಾಯಿದ್ದಾರೆ. ಕಾಂಗ್ರೆಸ್ನಲ್ಲಿದ್ದಾಗ ಮುನಿರತ್ನ ಭಾಳ ಒಳ್ಳೆಯ ಜನ ಇದ್ದರು. BJP ಬಂದ ಮೇಲೆ ತನ್ನ ಪ್ರಾಮಾಣಿಕವಾಗಿ ತಾನು ಲೋಕಸಭಾ ಚುನಾವಣೆಯಲ್ಲಿ BJP ಅಭ್ಯರ್ಥಿ ಗೆಲುವಿಗೆ ಶ್ರಮಿಸಿದ ನಂತರ ಈ ಎಲ್ಲ ಸಮಸ್ಯೆಗಳು ಪ್ರಾರಂಭ ಆಗಿದ್ದಾವೆ. ಎಲ್ಲವನ್ನು ದೇವರು ನೋಡ್ತಾ ಇರ್ತಾನೆ. ಈ ಥರ ರಾಜಕಾರಣ ಮಾಡಿದವರು ಭಾಳ ಜನ ಕಳೆದು ಹೋಗಿದ್ದಾರೆ. ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಆಗೋದು ಬೇರೆ, ದುರುದ್ದೇಶಪೂರ್ವಕವಾಗಿ ತೊಂದರೆ ಕೊಡೋದು ಬೇರೆ. ಈಗ ಅವರು ತಪ್ಪು ಮಾಡಿದರೆ ಕಾನೂನು ಪ್ರಕಾರ ತನಿಖೆಯಾಗಿ ಶಿಕ್ಷೆ ಆಗಲಿ. ಮುನಿರತ್ನವ್ರ ಮೇಲೆ ಕೇಸ್ ದಾಖಲಾದ ಕೆಲವೇ ಗಂಟೆಗಳಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಆದರೆ ಚನ್ನಾರೆಡ್ಡಿ ಪಾಟೀಲ್ ಮೇಲೆ ಕೇಸ್ ರಿಜಿಸ್ಟರ್ ಆಗಿ 100 ದಿನ ಆದರೂ ಕೂಡ ಅರೆಸ್ಟ್ ಮಾಡಲ್ಲ. ಇದು ಯಾವ ನ್ಯಾಯ? ಚೆಲುವರಾಯಸ್ವಾಮಿಯವರ ವಿರುದ್ಧ ರಾಜ್ಯಪಾಲರಿಗೆ ದೂರು ಹೋಗುತ್ತೆ, ಆತ್ಮಹತ್ಯೆ ಪ್ರಯತ್ನ ಮಾಡ್ತಾರೆ ಕೃಷಿ ಅಧಿಕಾರಿ, FIR ದಾಖಲಾಗಲ್ಲ. ಇದು ಯಾವ ಸೀಮೆ ನ್ಯಾಯ? ಎಲ್ರಿಗೂ ಒಂದೇ ನ್ಯಾಯ ತಾನೇ? ಇದು ದ್ವೇಷದ ರಾಜಕಾರಣ ಅಂತ ಹೇಳಿದಲ್ಲೇ ಇನ್ನೇನು ಹೊಸ ಪದ ಹುಡುಕ್ಬೇಕಾ ಡಿಕ್ಷನರಿನಲ್ಲಿ? ಇದು ದ್ವೇಷದ ರಾಜಕಾರಣನೇ. ಈಗ ಅತ್ಯಾಚಾರ ಅಂತ ಅಂದರೆ ಯಾವಾಗ ಏನು ಅಂತ ಸ್ಪಷ್ಟತೆ ಇಲ್ಲ. ದಿನಕ್ಕೊಂದು ಹುಟ್ಟು ಹಾಕ್ತಿದ್ದಾರೆ. ಇದರಿಂದ ರಾಜಕೀಯವಾಗಿ ಮುನಿರತ್ನ ಅವ್ರನ್ನ ಮುಗಿಸ್ತೀವಿ ಅಂತ ಯಾರಾದರೂ ಕನಸು ಕಂಡಿದ್ದರೆ ಅದು ನಿಮ್ಮ ಕನಸು ಮಾತ್ರ.